ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನ್ ಸ್ಪೀಚ್ ಸೇನ್ ಕನ್ನಡ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತ್ಯಾಜ್ಯ ವಸ್ತುಗಳ ಮರುಬಳಕೆಯ ಅಗತ್ಯತೆಯ ಬಗ್ಗೆ ಒಂದು ಪ್ರಬಂಧವನ್ನು ನೋಡೋಣ. ತ್ಯಾಜ್ಯ ವಸ್ತುಗಳ ಮರುಬಳಕೆ ಅಗತ್ಯ. ಮಾನವನು ಬಳಸಿದ ವಸ್ತುಗಳ ಉಳಿದ ಭಾಗವನ್ನು ತ್ಯಾಜ್ಯದ ಉಗಮ ಎಂದು ಹೇಳಬಹುದು. ಕಸದ ಸಂಗ್ರಹ, ಸಾಗಣೆ, ಸಂಸ್ಕರಣೆ, ಮರುಬಳಕೆ ಅಥವಾ ವಿಲೇವಾರಿ ಮತ್ತು ತ್ಯಾಜ್ಯ ವಸ್ತುಗಳ ನಿರ್ವಹಣೆಯನ್ನು ತ್ಯಾಜ್ಯ ನಿರ್ವಹಣೆ ಎನ್ನುತ್ತೇವೆ. ಈ ವ್ಯರ್ಥ ವಸ್ತುಗಳು ಮನುಷ್ಯನ ಆರೋಗ್ಯ, ಪರಿಸರ ಸೌಂದರ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತವೆ. ಮನುಷ್ಯನ ದುರಾಸೆ ಹೆಚ್ಚಿದಂತೆಲ್ಲ ಭೂಮಿಯ ಮೇಲಿನ ಶೋಷಣೆ ಕೂಡ ಹೆಚ್ಚುತ್ತಲೇ ಇದೆ. ಮನುಷ್ಯನ ಐಷಾರಾಮಿ ಜೀವನ, ಜನಸಂಖ್ಯಾ ಸ್ಫೋಟದಂತಹ ಹಲವು ಕಾರಣಗಳಿಂದ ಭೂಮಿಯು ಕರಗಿಸಿಕೊಳ್ಳಲಾರದಷ್ಟು ತ್ಯಾಜ್ಯ ಉತ್ಪಾದನೆಯಾಗುತ್ತಿದೆ. ಅದರಲ್ಲೂ ಭೂಮಿಯಲ್ಲಿ ಕರಗದ ಅದೆಷ್ಟೋ ರಾಸಾಯನಿಕ, ಎಲೆಕ್ಟ್ರಾನಿಕ್ನಂತಹ ತ್ಯಾಜ್ಯಗಳು ಮನುಷ್ಯನ ಬದುಕನ್ನು ವಿನಾಶದತ್ತ ಕೊಂಡೊಯ್ಯುತ್ತಿರುವುದು ಸ್ಪಷ್ಟಗೋಚರ. ಈ ತ್ಯಾಜ್ಯ ಎಂಬ ಮಹಾಮಾರಿಯಿಂದ ಆಗುವ ಅನಾಹುತಗಳನ್ನು ತಪ್ಪಿಸಿಕೊಳ್ಳಲು ಇರುವ ಒಂದೇ ಒಂದು ಪ್ರಮುಖ ದಾರಿ ತ್ಯಾಜ್ಯ ವಸ್ತುಗಳ ಮರುಬಳಕೆ. ಭೂಮಿಯಲ್ಲಿ ಕರಗಲಾರದ ಪ್ಲಾಸ್ಟಿಕ್, ಗಾಜು, ಎಲೆಕ್ಟ್ರಾನಿಕ್ ವಸ್ತುಗಳು ಮುಂತಾದ ವಸ್ತುಗಳನ್ನು ಕಸದಿಂದ ವಿಂಗಡಿಸಿ ಅವುಗಳನ್ನು ಪುನರ್ಬಳಕೆಗೆ ಯೋಗ್ಯ ಮಾಡುವುದು ಅಥವಾ ಅವುಗಳನ್ನು ಮತ್ತೆ ಉಪಯೋಗಕ್ಕೆ ಸಾಧ್ಯವಾಗುವಂತೆ ಪುನರ್ರಚಿಸಬೇಕು. ಇನ್ನು ಭೂಮಿಯಲ್ಲಿ ಕರಗುವ ವಸ್ತುಗಳನ್ನು ಒಂದೆಡೆ ಸಂಗ್ರಹಿಸಿ ಅವುಗಳಿಂದ ಗೊಬ್ಬರವನ್ನು ತಯಾರಿಸಿ ವ್ಯವಸಾಯಕ್ಕೆ ಬಳಸಿಕೊಳ್ಳಬಹುದು. ಹೀಗೆ ಮಾಡುವುದರಿಂದ ಮಾತ್ರ ವಸ್ತುಗಳಿಂದ ಆಗಬಹುದಾದ ತೊಂದರೆಯನ್ನು ತಡೆಗಟ್ಟಬಹುದು. ಕಸದ ವಿಂಗಡಣೆ, ಕಸ ವಿಲೇವಾರಿ, ಕಸ ಸಂಗ್ರಹದಂತಹ ಕಾರ್ಯಗಳನ್ನು ಹೆಚ್ಚು ವೈಜ್ಞಾನಿಕವಾಗಿ ಮಾಡಬೇಕು. ಇದು ಪ್ರತಿ ವ್ಯಕ್ತಿಯಿಂದ, ಪ್ರತಿ ಮನೆಯಿಂದಲೇ ಆರಂಭವಾಗಬೇಕು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಥ್ಯಾಂಕ್ ಯು.